ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಹಿಗಡೆ. ನನ್ನನ್ನು ಸೇರಿದ ಹಾಗೆ ಬಹುಶಃ ಈ ಒಂದು ಪ್ರಶ್ನೆ ಅನ್ನೋದು ನಿಮ್ಗೆ ಯಾವಾಗಾದ್ರೂ ಬಂದೇ ಬಂದಿರತ್ತೆ. ಯಾವನೋ ಸಂಶಯ ಪಿಶಾಚಿ, ತಲೆ ಕೆಟ್ಟ ದೋಬಿಯವನು ಅವನ ಹೆಂಡತಿ ಮೇಲೆ ಸಂಶಯ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಶ್ರೀರಾಮಚಂದ್ರ ತನ್ನ ಹೆಂಡತಿ ಅಂತ ನೋಡದ್ದೆ, ಗರ್ಭಿಣಿ ಅಂತ ಕೂಡ ನೋಡದ್ದೆ, ಪಟ್ಟದ ಅರಸಿ ಅನ್ನೋದನ್ನ ಕೂಡ ನೋಡದ್ದೆ, ಸೀತಾಮಾತೆಯನ್ನ ವಾಪಸ್ ಕಾಡಿಗೆ ಅಟ್ಬಿಟ್ನಲ್ಲ, ಇದು ಸರಿನಾ, ಮರ್ಯಾದಾ ಪುರುಷೋತ್ತಮ ಅಂತ ಕರೆಸ್ಕೊಂಡವನು ಮಾಡುವಂತಹ ಕೆಲಸನ ಇದು ಅನ್ನೋದು. ಇನ್ನೂ ಕೆಲವರು ಅದನ್ನು ಸಪೋರ್ಟ್ ಮಾಡ್ತಾರೆ. ಯಾವ ಒಂದು ಕಾರಣದಿಂದ ಅಂತಂದರೆ, ಶ್ರೀರಾಮಚಂದ್ರನಿಗೆ ಇಲ್ಲಿ ತನ್ನ ಪತಿಯ ಧರ್ಮಕ್ಕಿಂತ ರಾಜಧರ್ಮ ಅನ್ನೋದು ಇಂಪಾರ್ಟೆಂಟ್ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು ಅನ್ನೋದನ್ನು ಹೇಳ್ತಾರೆ. ಇದು ಎಲ್ಲದರ ಜೊತೆಗೆ ಜೀವನದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಶ್ರೀರಾಮಚಂದ್ರನಿಗಾಗಲಿ ಅಥವಾ ಸೀತಾಮಾತೆಗಾಗಲಿ ಪದೇ ಪದೇ ಕಷ್ಟ ಬರ್ತಾ ಇದ್ದಿದ್ದಕ್ಕೆ ಕಾರಣ ಏನು, ಜೊತೆಗೆ ಈ ರೀತಿ ಮತ್ತೆ ಇಬ್ಬರನ್ನ ಬೇರೆ ಮಾಡ್ತಾನಲ್ಲ ಈ ದೋಬಿ, ತನ್ನ ಒಂದು ಸಂಶಯದಿಂದ ಇಡೀ ಅಯೋಧ್ಯೆಯ ಜನರಿಗೆ ನೋವನ್ನು ಕೊಟ್ಟಂತಹ ಈ ದೋಬಿ ಕತೆ ಮುಂದೆ ಏನಾಗುತ್ತೆ, ಈ ದೋಬಿ ಇಂಥ ಒಂದು ಮಾತನ್ನು ಹೇಳೋದಕ್ಕೆ ಯಾವುದಾದ್ರೂ ಹಳೆ ಲೆಕ್ಕ ಅನ್ನೋದು ಕಾರಣ ಆಗಿತ್ತ? ಇವತ್ತಿನ ಸನಾತನ ಕಥನದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಇಂಟ್ರೆಸ್ಟಿಂಗ್ ಆನ್ಸರ್ ಅನ್ನೋದು ಸಿಗ್ತಾ ಹೋಗುತ್ತೆ. ಮೊದಲಿನಿಂದ ಶುರು ಮಾಡೋಣ. ದೋಬಿ ಏನು ಹೇಳ್ತಾನೆ, ಅವನ ಹೆಂಡತಿಗೆ ಬೈತಾ ಹೊಡಿತಾ, ನಿನ್ನನ್ನು ನಾನು ಒಪ್ಕೊಳ್ಳೋಕೆ ನಾನು ಶ್ರೀರಾಮಚಂದ್ರ ಅಲ್ಲ, ಯಾರ್ದೋ ಜೊತೆ ಇದ್ದು ಬಂದರೂ ಕೂಡ ಅವಳನ್ನು ಪವಿತ್ರ ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ನನಗೆ ತಲೆಗೆಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಇದು ಶ್ರೀರಾಮನ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಆವಾಗ ಶ್ರೀರಾಮಚಂದ್ರ ಇದರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನು ಸೀತಾಮಾತೆಯನ್ನು ತನ್ನ ಪತ್ನಿ ಅಥವಾ ಪಟ್ಟದ ಅರಸಿ ಅನ್ನೋದನ್ನು ಪಕ್ಕಕ್ಕಿಟ್ಟು ರಾಮನಿಗೆ ಸೀತೆಯ ಮೇಲೆ ಯಾವುದೇ ಸಂಶಯ ಇರೋದಿಲ್ಲ. ಆದರೂ ಕೂಡ ರಾಜ ಏನು ಮಾಡ್ತಾನೆ ಅದನ್ನು ಮುಂದೆ ಪ್ರಜೆಗಳು ಅನುಸರಿಸುವಂತಹ ಕಾಲದಲ್ಲಿ ಯಾವುದೋ ಒಬ್ಬ ದೋಬಿಯ ಮನಸ್ಸಿನಲ್ಲಿ ಇಂತಹ ಮಾತು ಬಂದಿದ್ದರೆ ನಾನು ಅದನ್ನು ಇಲ್ಲಿಗೆ ಈ ಸಂಶಯವನ್ನು ಪರಿಹರಿಸಬೇಕು, ಅದು ನನ್ನ ರಾಜಧರ್ಮ ಅನ್ನುವ ಕಾರಣಕ್ಕೋಸ್ಕರ ಒಬ್ಬ ಪತಿಯಾಗಿ ತನ್ನ ಹೆಂಡತಿಯ ಬಗ್ಗೆ ಅಪಾರವಾಗಿರುವಂಥ ಪ್ರೀತಿಯನ್ನು ಇಟ್ಕೊಂಡಿದ್ರೂ ಕೂಡ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ತನ್ನ ರಾಜಧರ್ಮ ಏನು ಹೇಳುತ್ತೆ ಅನ್ನುವಂಥ ಡಿಸಿಷನನ್ನು ತಗೊಳ್ತಾನೆ. ಇದರ ಜೊತೆಗೆ ಸೀತಾಮಾತೆ ತನ್ನ ಗಂಡ ಹಿಂಗೆ ಹೇಳಿದ್ನಲ್ಲ, ತನ್ನ ಗಂಡ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನ, ಯಾವನೋ ಮೂರು ಕಾಸಿನ ಕಿಮ್ಮತ್ತಿಲ್ಲದಿರುವಂತಹ ದೋಬಿ ಮಾತನ್ನು ಕೇಳಿಕೊಂಡು ತನ್ನ ಪಾವಿತ್ರತೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾನ ಅನ್ನೋದನ್ನು ಆಕೆ ತಿಳ್ಕೊಳ್ಳೇ ಇಲ್ಲ. ತನ್ನ ಗಂಡನ ರಾಜ್ಯಸಭೆಯಲ್ಲಿ, ಗಂಡನ ಅನ್ನೋದಕ್ಕಿಂತ ಒಬ್ಬ ರಾಜನ ರಾಜ್ಯಸಭೆಯಲ್ಲಿ ಒಬ್ಬ ಪ್ರಜೆ ಇಂಥ ಪ್ರಶ್ನೆಯನ್ನು ಎತ್ತುತ್ತಾನೆ, ರಾಮನ ನ್ಯಾಯದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ ಅಂತಂದರೆ ನಾನು ಇದಕ್ಕೆ ಯಾವುದೇ ಕುಂದು ಕೊರತೆ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ಈ ರಾಜ್ಯದ ರಾಣಿಯಾಗಿ ಪ್ರತಿಯೊಬ್ಬ ಪ್ರಜೆಗೆ ತಾನು ಮಾತೆಯಾಗಿ ಮಾಡಬೇಕಾದಂತಹ ಕರ್ತವ್ಯ ಅನ್ನುವ ಕಾರಣಕ್ಕೋಸ್ಕರ ಕಾಡಿಗೆ ಹೊರಟು ನಿಲ್ತಾಳೆ. ಆ ಸಂದರ್ಭದಲ್ಲಿ ಸೀತಾಮಾತೆ ಗರ್ಭಿಣಿ. ಇದೆಲ್ಲ ಗೊತ್ತಿದ್ದರೂ ಕೂಡ ಆಕೆ ಹಿಂದೆ ಮುಂದೆ ನೋಡೋದಿಲ್ಲ. ತನ್ನ ಹೆಂಡತಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಶ್ರೀರಾಮಚಂದ್ರ ಅದು ಎಲ್ಲವನ್ನು ಸಹಿಸಿಕೊಂಡು, ಆ ನೋವನ್ನು ಸಹಿಸಿಕೊಂಡು ತನ್ನ ರಾಜಧರ್ಮವನ್ನು ನಿಭಾಯಿಸುವ ಸಲುವಾಗಿ ಅಣಿಯಾಗ್ತಾ ಬಿಡ್ತಾನೆ. ಆ ನಂತರದಲ್ಲಿ ಯಾವಾಗ ಸೀತಾಮಾತೆ ಅಲ್ಲಿಂದ ಹೊರಟು ಅಯೋಧ್ಯೆಯಿಂದ ಕಾಡಿಗೆ ಅಂತ ಹೋಗುವಂತಹ ಸಂದರ್ಭದಲ್ಲಿ ಆಕೆ ಆಶ್ರಯವನ್ನು ಪಡೆದುಕೊಳ್ಳುವುದು ವಾಲ್ಮೀಕಿ ಋಷಿಯ ಆಶ್ರಮದಲ್ಲಿ. ಈ ಆಶ್ರಮದಲ್ಲೇ ಮುಂದೆ ಲವಕುಶ ಹುಟ್ಟೋದು, ಮುಂದಿನ ಸ್ಟೋರಿ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಈ ದೋಬಿ ಯಾರು ಇಂಥ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡ್ದ, ಎಂಥ ಕಷ್ಟವನ್ನು ನೋಡಿ, ಅಂದರೆ 14 ವರ್ಷಗಳ ಕಾಲ ವನವಾಸ ಮಾಡಿ ಆಮೇಲೆ ರಾವಣನನ್ನು ಎದುರಿಸಿ ಅವನನ್ನು ಕೊಂದು ಸೀತಾಮಾತೆಯನ್ನು ಸುರಕ್ಷಿತವಾಗಿ ವಾಪಸ್ ತಂದು ರಾಮ ರಾಜ್ಯವನ್ನು ಆಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಜೀವನದಲ್ಲಿ ಮತ್ತೆ ಹುಳಿ ಹಿಂಡುವಂತಹ ಕೆಲಸ ಮಾಡಿರುವಂತಹ ದೋಬಿ ಏನಾಗ್ತಾನೆ ಗೊತ್ತಾ? ಶ್ರೀರಾಮಚಂದ್ರ ತನ್ನ ಕಡೆಯ ದಿನಗಳಲ್ಲಿ ಜಲಸಮಾಧಿ ತಗೊಳ್ಳುವಂತಹ ಒಂದು ನಿರ್ಧಾರವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂತಂದರೆ ಅಯೋಧ್ಯೆಯ ಜನ, ತಮ್ಮ ರಾಜ ಜಲಸಮಾಧಿಯನ್ನು ತಗೊಳ್ತಿದ್ದಾನೆ, ಅವನ ಅಂತ್ಯ ಅಂತಂದರೆ ಅದು ನಮಗೂ ಕೂಡ ಅಂತ್ಯ ಆಗಲಿ ಅನ್ನುವ ಕಾರಣದಿಂದ ಶ್ರೀರಾಮಚಂದ್ರನ ಜೊತೆಗೆ ಜಲಸಮಾಧಿ ಆಗುವಂತಹ ನಿರ್ಧಾರವನ್ನು ಮಾಡ್ತಾರೆ. ಕೇವಲ ಮನುಷ್ಯರು ಅಂತಲ್ಲ, ಅಯೋಧ್ಯೆಯ ಪ್ರಾಣಿ ಪಕ್ಷಿ ರಾಮನನ್ನು ಪ್ರೀತಿ ಮಾಡೋರೆಲ್ಲರೂ ಕೂಡ ರಾಮನ ಜೊತೆ ಜಲಸಮಾಧಿ ಆಗ್ತಾರೆ.
ದೋಬಿ ಕೂಡ ರಾಮನ ಜೊತೆ ಜಲಸಮಾಧಿ ಆಗುವಂತಹ ನಿರ್ಧಾರವನ್ನ ತಗೊಂಡಿರ್ತಾನೆ. ಆದ್ರೆ ವಿಪರ್ಯಾಸ ನೋಡಿ, ಯಾವಾಗ ಅವರಿಬ್ಬರು ತಮ್ಮ ದೇಹವನ್ನ ತ್ಯಾಗ ಮಾಡಿ ಹೊರಟು ನಿಲ್ತಾರೆ, ರಾಮಚಂದ್ರನ ಜೊತೆಗಿರುವಂತಹ ದೋಬಿಗೆ ಬ್ರಹ್ಮಲೋಕದಲ್ಲೂ ಪ್ರವೇಶ ಸಿಗೋದಿಲ್ಲ, ಸಾಕೇತ ಧಾಮದಲ್ಲೂ ಪ್ರವೇಶ ಸಿಗೋದಿಲ್ಲ, ಸ್ವರ್ಗ ಅಂತೂ ಸಿಗೋದಿಲ್ಲ ಬಿಡಿ, ಕೊನೆಗೆ ನರಕದಲ್ಲಾದರೂ ಯಮ ಅವನನ್ನ ಒಳಗಡೆ ಕರ್ಕೊಳ್ತಾನೇನೋ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇಂದ ನರಕಕ್ಕೆ ಹೋದ್ರೆ ಯಮಧರ್ಮರಾಯ ಅಲ್ಲಿ ಕೂಡ ಹೇಳ್ಬಿಡ್ತಾನೆ, ಈ ವ್ಯಕ್ತಿ ಮಾಡಿರುವಂತಹ ಕೆಲಸಕ್ಕೆ ನರಕದಲ್ಲಿ ಕೂಡ ಅವನಿಗೆ ಸ್ಥಾನ ಇಲ್ಲ. ನೋಡಿ, ಸಾಮಾನ್ಯವಾಗಿ ಯಾರು ನಮಗೆ ನೋವು ಮಾಡಿದ್ರು ಅಥವಾ ನಮಗೆ ಕಷ್ಟ ಕೊಟ್ಟರು ಅಂತಂದ್ರೆ ನಾವು ಯಾವಾಗ ಅವ್ರಿಗೆ ವಾಪಸ್ ಕೊಡೋಕಾಗತ್ತೆ ಅನ್ನೋದನ್ನ ಕಾಯ್ಕೊಂಡಿರ್ತೀವಿ. ಆದ್ರೆ ರಾಮ ಹಾಗ ಮಾಡಲಿಲ್ಲ. ಯಾವುದೇ ಲೋಕದಲ್ಲಿ ಈ ದೋಬಿಯನ್ನ ಒಳಗಡೆ ಕರ್ಕೊಳ್ಳೋದಿಲ್ಲ ನಾವು, ಅವನು ಪಾಪಿ, ಆ ಪಾಪ ಎಷ್ಟು ದೊಡ್ಡದು ಅಂತಂದ್ರೆ ಅವನಿಗೆ ನರಕದಲ್ಲೂ ಸ್ಥಾನ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಾಮ ಆ ದೋಬಿಯ ಸಲುವಾಗಿ ಒಂದು ಸಾಕೇತ ಧಾಮವನ್ನ ನಿರ್ಮಾಣ ಮಾಡ್ತಾನಂತೆ. ಆದ್ರೆ ಆ ಸಾಕೇತ ಧಾಮದಲ್ಲಿ ಆ ದೋಬಿಯನ್ನ ಬಿಟ್ಟು ಮತ್ತೆ ಯಾರೂ ಉಳ್ಕೊಳ್ಳೋದಿಲ್ಲ. ಪಕ್ಷಿ ಇಲ್ಲ, ಪ್ರಾಣಿ ಇಲ್ಲ, ಜೀವ ಜಂತು ಏನೂ ಇಲ್ಲ, ರಾಕ್ಷಸರಿಲ್ಲ, ಮನುಷ್ಯರಿಲ್ಲ, ದೇವರಿಲ್ಲ, ಯಾರೂ ಇಲ್ಲ. ಅಂಥ ಒಂದು ಲಿಟ್ರಲಿ ನಿರ್ಜನ ಪ್ರದೇಶದಲ್ಲಿ ಆ ದೋಬಿ ತನ್ನ ಮುಂದಿನ ಸಮಯವನ್ನು ಕಳೀಬೇಕಾದಂತಹ ದುರ್ವಿಧಿ ಎದುರಾಗುತ್ತೆ. ಯಾಕೆಂತಂದರೆ ಅವನ ಕರ್ಮ ಅನ್ನೋದು ಅಷ್ಟು ದೊಡ್ಡದಾಗಿರುತ್ತೆ. ಒಂದು ಮಾತಿದೆ, ಈ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಯಾರಿಗೆ ಏನೇ ಘಟಿಸಿದ್ರೂ ಕೂಡ ಅದರಲ್ಲಿ ಅನ್ಯಾಯ ಅನ್ನೋದು ಇರಲ್ಲ. ನಮ್ಗೆ ಎದುರುಗಡೆ ಅದು ಅನಿಸ್ಬಹುದು, ಅಯ್ಯೋ ಇಂಥ ಇಂಜಸ್ಟಿಸ್ ಯಾಕಾಯ್ತು, ಇಂಥ ಒಂದು ಪಾಪದ ಕೆಲಸ ಈ ವ್ಯಕ್ತಿ ಏನ್ ಮಾಡಿದ್ದ ಅಂತ ಈ ರೀತಿ ಕಷ್ಟ ಕೊಡ್ತಿದ್ದಾನೆ ದೇವ್ರು. ನೋಡಿ, ರಾಮ ಮತ್ತು ಸೀತೆಯ ಜೀವನವನ್ನ ನೆನೆಸ್ಕೊಂಡ್ರೆ ನಾವು, ರಾಜರು ಇರಬಹುದು ಹೆಸರಿಗೆ, ಅವ್ರ ಜೀವನ ಪೂರ್ತಿ ಕಷ್ಟಪಟ್ಟಿದ್ದೆ. ಯಾರ ಜೀವನದಲ್ಲೂ ಅಷ್ಟು ಕಷ್ಟ ಬರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ ಅವರಿಬ್ರು. ಇವರಿಗೆ ಯಾಕಿಷ್ಟು ಕಷ್ಟ ಅನ್ನುವಂಥ ಮಾತು. ಅದರಲ್ಲೂ ಸೀತಾಮಾತೆಗೆ ಕೊನೆಯವರೆಗೂ ಕಷ್ಟ ಅನ್ನೋದು ಮುಗಿಯೋದೇ ಇಲ್ಲ. ಹುಟ್ಟದಾಗಿಂದ ಆಕೆ ತನ್ನ ದೇಹವನ್ನು ತ್ಯಾಗ ಮಾಡೋವರೆಗೂ ಕೂಡ ಆಕೆಯ ಮೇಲೆ ಬಂದಂತಹ ಚಾಲೆಂಜಸ್ಸನ್ನು ಗಮನಿಸಿದರೆ ಯಾಕೆ ಇಂಥದ್ದು, ಅದರಲ್ಲೂ ಕೂಡ ಬೇಜಾರಾಗೋದೇನು ಅಂತಂದರೆ ಗರ್ಭಿಣಿಯಾಗಿರುವಂಥ ಸಂದರ್ಭದಲ್ಲಿ ತನ್ನ ಗಂಡನಿಂದ ದೂರ ಆಗುವಂಥದ್ದು. ಯಾಕೆ ಸೀತಾಮಾತೆಗೆ ಇಷ್ಟು ಕಷ್ಟ? ಆಕೆಯ ಒಂದು ಹಳೆ ಲೆಕ್ಕಾಚಾರ ಅನ್ನೋದು ಚುಕ್ತ ಆಗುವಂತಹ ಸಂದರ್ಭ ಇರುತ್ತೆ. ಏನ್ ಕತೆ? ಸೀತಾಮಾತೆ ಚಿಕ್ಕವಳಾಗಿದ್ದಂತಹ ಸಂದರ್ಭ, ಅವಳು ತನ್ನ ಸಖಿಯರ ಜೊತೆ ಸೇರಿಕೊಂಡು ಏನೋ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಜನಕರಾಯನ ಅರಮನೆಯ ಪ್ರಾಂಗಣದಲ್ಲಿ ಇಬ್ರು ಗಿಳಿ, ಜೋಡಿ ಗಿಳಿ ಮಾತಾಡ್ಕೊಳ್ತಾ ಇರ್ತಾರಂತೆ. ಅಯೋಧ್ಯೆಯಲ್ಲಿ ಇರುವಂತಹ ರಾಜಕುಮಾರ ರಾಮ ಮುಂದೊಂದು ದಿನ ಒಳ್ಳೆ ರಾಜ್ಯವನ್ನು ಕಟ್ತಾನೆ, ಮಾದರಿ ರಾಜ್ಯವನ್ನು ಕಟ್ತಾನೆ, ಶೂರ ವೀರ ಧೀರ ಹಾಗೆ ಧರ್ಮ ನ್ಯಾಯ ನಿಷ್ಠೆ ಅನ್ನೋದಕ್ಕೆ ಪರಿಪಾಲನೆಯನ್ನು ಮಾಡುವಂತಹ ಉತ್ತಮ ವ್ಯಕ್ತಿ ಆಗ್ತಾನೆ. ಎಷ್ಟು ಉತ್ತಮ ವ್ಯಕ್ತಿ ಅಂತಂದರೆ ಆ ವ್ಯಕ್ತಿಯನ್ನು ಮುಂದೊಂದು ದಿನ ಜನ ದೇವರು ಅಂತ ಪೂಜೆ ಮಾಡುವಂತಹ ಸನ್ನಿವೇಶ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಂತೆ. ಆ ಮಾತನ್ನು ಕೇಳಿಸ್ಕೊಳ್ತಾ ಇದ್ದ ಹಾಗೆ ಸೀತಾಮಾತೆ ಮತ್ತು ಅವಳ ಜೊತೆ ಇದ್ದಂತಹ ಆಕೆಯ ಫ್ರೆಂಡ್ಸ್ ಯಾರಿರ್ತಾರೆ ಅವರಿಗೆಲ್ಲ ಆಶ್ಚರ್ಯ ಆಗೋಕ್ಕೆ ಶುರುವಾಗುತ್ತೆ. ಏನಪ್ಪ, ಫಸ್ಟ್ ಆಫ್ ಆಲ್ ಗಿಳಿ ಮಾತಾಡ್ತಾ ಇರೋದೇ ಕ್ಯೂರಿಯಾಸಿಟಿ, ಅದರಲ್ಲಿ ಈ ಗಿಳಿಗಳು ಭವಿಷ್ಯ ಮಾತಾಡ್ತಾ ಇವೆ, ಸ್ಪೆಸಿಫಿಕ್ ಆಗಿ ಒಂದು ರಾಜ್ಯವನ್ನು ಕುರಿತು, ಆ ರಾಜ್ಯದಲ್ಲಿ ಹುಟ್ಟಿರುವಂತಹ ರಾಜಕುಮಾರನನ್ನು ಕುರಿತು ಭವಿಷ್ಯ ನುಡಿಯತ್ವೆ ಅಂತಂದರೆ ಏನಿರಬಹುದು ಅಂತ ಕ್ಯೂರಿಯಾಸಿಟಿಯಲ್ಲಿ ಆ ಗಿಳಿ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾರಂತೆ. ಆ ಜೋಡಿ ಗಿಳಿಗಳ ಹತ್ರ ಕೇಳ್ತಾರೆ, ನಿಮ್ಗೆ ಹೆಂಗೆ ಈ ಭವಿಷ್ಯ ಎಲ್ಲ ಗೊತ್ತಿದೆ, ಯಾವ ಒಂದು ಆಧಾರದ ಮೇಲೆ ಇದನ್ನೆಲ್ಲ ನೀವು ಹೇಳ್ತಿದ್ದೀರಾ? ಆವಾಗ ಆ ಗಿಳಿ ಜೋಡಿ ಏನನ್ನ ಹೇಳುತ್ತೆ ಅಂತಂದ್ರೆ, ನಾವು ಇಲ್ಲಿಗೆ ಹಾರಿ ಬರೋದಕ್ಕಿಂತ ಮೊದಲು ವಾಲ್ಮೀಕಿ ಆಶ್ರಮದಲ್ಲಿ ಇದ್ವಿ. ವಾಲ್ಮೀಕಿ ಮುನಿಗಳು ಎಷ್ಟು ದೂರದೃಷ್ಟಿಯನ್ನ ಹೊಂದಿದವರು ಅಂತಂದ್ರೆ, ಅವ್ರ ಮಾತನ್ನ ಕೇಳ್ತಾ ಕೇಳ್ತಾ, ಅವರನ್ನ ನೋಡ್ತಾ ನೋಡ್ತಾ, ಅವರ ಗುರುಕುಲದಲ್ಲಿ ನಾವು ಕೂಡ ಕುತ್ಕೊಂಡಿದ್ದ ಕಾರಣದಿಂದ ನಮಗೆ ಗೊತ್ತಿಲ್ಲದೆ ಈ ಎಲ್ಲ ಸಿದ್ಧಿ ಪ್ರಾಪ್ತಿಯಾಗಿದೆ ಅನ್ನೋದನ್ನ ಹೇಳುತ್ತೆ. ಆ ಗಿಳಿ ಜೋಡಿ ಇದನ್ನ ಹೇಳಿದ ತಕ್ಷಣ ಚಿಕ್ಕ ಹುಡುಗಿ ಅಲ್ವಾ ಸೀತಾಮಾತೆ, ಅವಳಿಗೆ ಸಖತ್ ಕ್ಯೂರಿಯಾಸಿಟಿ ಶುರು ಆಗ್ಬಿಡುತ್ತೆ. ಇವರಿಬ್ಬರನ್ನ ಏನು ಮಾಡಿದ್ರೂ ಪರವಾಗಿಲ್ಲ, ನಾನೇ ಇಟ್ಕೊಂಡ್ಬಿಡ್ಬೇಕು, ಅರಮನೆಯಲ್ಲೇ ಇಟ್ಕೊಂಡ್ಬಿಡ್ಬೇಕು, ಇವ್ರ ಜೊತೆ ಇದ್ರೆ ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಎಷ್ಟೋ ಕೇಳಕ್ಕೆ ಸಿಗತ್ತೆ ಅಂತ ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ.
ನೀವಿಬ್ಬರೂ ನಮ್ಮ ಅರಮನೆಯಲ್ಲೇ ಇರಬೇಕು. ನಿಮಗೆ ಬೇಕಾಗಿರುವಂಥ ಎಲ್ಲ ರಾಜಾತಿಥ್ಯವನ್ನು ನಾನು ಕೊಡಿಸ್ತೀನಿ. ನಾನೇ ರಾಜಕುಮಾರಿ ಈ ಒಂದು ಪ್ರದೇಶಕ್ಕೆ. ನೀವು ಯಾವ ರಾಮಚಂದ್ರನ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ಆ ಗಿಳಿಗಳು ಮಾತಾಡ್ತಾ ಮಾತಾಡ್ತಾ ಹೇಳಿದ್ದೇನು ಅಂತಂದರೆ, ಜನಕರಾಯನ ಪುತ್ರಿಯ ಜೊತೆ ಈ ಅಯೋಧ್ಯೆಯ ರಾಜಕುಮಾರನ ಮದುವೆ ಆಗತ್ತೆ ಅಂತ ಹೇಳುತ್ತೆ. ಸೊ ತನ್ನ ಹೆಸರು ಬಂದಿದ್ದಕ್ಕೆ ಸೀತಾಮಾತೆಗೆ ಜಾಸ್ತಿ ಕುತೂಹಲ ಹುಟ್ಕೊಳ್ಳುತ್ತೆ. ಆದರೆ ಈ ಎರಡೂ ಗಿಳಿಗಳು ಆಕೆಯನ್ನು ಪರಿಪರಿಯಾಗಿ ಬೇಡ್ಕೊಳ್ಳುತ್ತವೆ, ಹಠ ಮಾಡಬೇಡ, ನಾವು ಅರಮನೆಯಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ, ನಾವು ಸ್ವಚ್ಛಂದವಾಗಿ ಹಾರಾಡ್ಕೊಂಡಿದ್ವೆ ಚೆನ್ನಾಗಿರ್ತೀವಿ, ಇಲ್ಲ ಅಂತಂದರೆ ನಾವು ಬದುಕೋದೇ ಕಷ್ಟ ಅನ್ನೋದನ್ನು ಕೇಳಿಕೊಂಡ್ರೂ ಕೂಡ ಸೀತಾಮಾತೆ ತನ್ನ ಹಠಕ್ಕೆ ಬಿದ್ದು ಅವರಿಬ್ಬರನ್ನ ಕೂಡ ಅರಮನೆಗೆ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಆ ಟೈಮಲ್ಲಿ ಈ ಗಂಡುಗಿಳಿ ಒಂದು ರಿಯಾಲಿಟಿಯನ್ನು ಹೇಳುತ್ತೆ, ನೋಡು ಹೆಣ್ಣುಗಿಳಿ ಏನಿದೆ ಅದು ಗರ್ಭಿಣಿ, ನಮ್ಮನ್ನು ಹೋಗೋಕೆ ಬಿಡು, ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ ಅಂತ ತುಂಬ ಗಟ್ಟಿಯಾಗಿ ಹೇಳುತ್ತೆ. ಆವಾಗ ಸೀತಾಮಾತೆ ಹೇಳೋದು, ಗಂಡುಗಿಳಿಯನ್ನು ಬೇಕಾದರೆ ಬಿಡ್ತೀನಿ, ಹೆಣ್ಣುಗಿಳಿ ಅಂತ ಹೇಳ್ತಾ ಇದೀಯಾ, ಗರ್ಭಿಣಿ ಅಂತ ಹೇಳ್ತಾ ಇದೀಯಾ, ಅರಮನೆಯಲ್ಲಿ ಅದು ಸುರಕ್ಷಿತವಾಗಿರುತ್ತೆ, ನೀನು ಬೇಕಾದರೆ ಹೋಗು ಅಂತ ಹೇಳುತ್ತೆ. ಆವಾಗ ಹೆಣ್ಣುಗಿಳಿಗೆ ತುಂಬ ನೋವಾಗುತ್ತೆ. ಆಗ ಹೆಣ್ಣುಗಿಳಿಗೆ ತುಂಬ ಕೋಪ ಬಂದು, ನಾನು ಗರ್ಭಿಣಿ ಅನ್ನೋದನ್ನು ಹೇಳ್ತಾ ಇದ್ರೂ ಕೂಡ ನನ್ನ ಪತಿ ಜೊತೆ ಇರದ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀನಿ ಅನ್ನೋ ಮಾತನ್ನು ಆಡ್ತೀಯಾ, ನನಗೆ ಕಷ್ಟ ಕೊಡ್ತೀಯಾ ಅಂತ ಅಳ್ತಾ ಅಳ್ತಾ ಅಲ್ಲೇ ಪ್ರಾಣ ಬಿಟ್ಬಿಡತ್ತೆ ಆ ಹೆಣ್ಣುಗಿಳಿ. ಆ ಹೆಣ್ಣುಗಿಳಿ ಅಲ್ಲಿ ಸತ್ತಿದ್ದನ್ನು ನೋಡಿ ಅದಿಲ್ಲದೆ ಈ ಪ್ರಪಂಚದಲ್ಲಿ ತನ್ನ ಹತ್ರ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಗಂಡುಗಿಳಿ ಕೂಡ ತುಂಬ ನೋವಲ್ಲಿ ಸತ್ತು ಹೋಗುತ್ತೆ. ಈ ಒಂದು ಕಾರಣದಿಂದ ಮುಂದೆ ಇದೇ ಸೀತಾಮಾತೆ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಆಕೆಗೆ ತನ್ನ ಪತಿಯ ಜೊತೆ ಇಲ್ಲದ್ದೇ ಇರುವಂತಹ ಪತಿ ವಿಯೋಗ ಅನ್ನೋದು ಸೃಷ್ಟಿಯಾಗೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ಯಾವ ಗಂಡುಗಿಳಿ ತನ್ನ ಹೆಂಡತಿ ಸತ್ತಿದ್ದನ್ನು ನೋಡಿ ದುಃಖದಿಂದ ಸತ್ತೋಗಿರುತ್ತಲ್ಲ, ಆ ಗಂಡುಗಿಳಿಯ ಪುನರ್ಜನ್ಮವೇ ಈ ದೋಬಿ ಈ ಅಗಸ. ಹಾಗಾಗಿ ಸೀತಾದೇವಿಯಾಗಿರಲಿ ಶ್ರೀರಾಮಚಂದ್ರ ಆಗಿರಲಿ ಯಾರೇ ಆಗಿದ್ರೂ ಕೂಡ ಅವರು ಮಾಡುವಂತಹ ಕರ್ಮ ಅನ್ನೋದಕ್ಕೆ ಪ್ರತಿಫಲವನ್ನು ಅನುಭವಿಸಲೇಬೇಕು ಅನ್ನೋದನ್ನು ನಾವು ಈ ಕಥೆಯ ಮೂಲಕ ತಿಳ್ಕೊಳ್ಬಹುದು. ಜೊತೆಗೆ ಯಾವ ಗಂಡುಗಿಳಿ ತನ್ನ ಹೆಂಡತಿ ಸತ್ತೋಯ್ತು ಅನ್ನೋ ಕಾರಣಕ್ಕೋಸ್ಕರ ನೋವಿನಿಂದ ಸತ್ತು, ಜೊತೆಗೆ ಅದು ಸೀತಾಮಾತೆಗೆ ಶಾಪವನ್ನು ಕೊಡ್ತು, ಆ ಶಾಪ ಅನ್ನೋದು ಫಲೀಭೂತ ಆಯಿತು, ಆ ಫಲೀಭೂತ ಆದಮೇಲೆ ಕೆಟ್ಟ ಕೆಲಸಕ್ಕೆ ಯಾವತ್ತೂ ಕೂಡ ಒಳ್ಳೆ ಪರಿಣಾಮ ಅನ್ನೋದು ಇರೋದಿಲ್ಲ. ಕರ್ಮ ಹೇಗೆ ಇರಲಿ ಅದಕ್ಕೆ ಪ್ರತಿಫಲ ಅನ್ನೋದು ಅನುಭವಿಸಲೇಬೇಕು ಅನ್ನೋದಕ್ಕೆ ಈ ದೋಬಿ ಸತ್ತ ಮೇಲೆ ಏನಾದ ಅನ್ನೋದು ಕೂಡ ನಮಗೆ ಅರ್ಥ ಆಗಬೇಕು. ನೋಡಿ, ಸೀತಾಮಾತೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ಲು ಚಿಕ್ಕ ವಯಸ್ಸಲ್ಲಿ ಒಂದು, ಈ ವ್ಯಕ್ತಿ ಅದಕ್ಕೆ ಪ್ರತಿಫಲ ಅನ್ನುವ ರೀತಿಯಲ್ಲಿ ಆಕೆಗೆ ಅದೇ ನೋವನ್ನು ಮುಂದಿನ ಜನ್ಮದಲ್ಲಿ ಕೊಟ್ಟು ತೀರಿಸ್ಕೊಂಡ ರಿವೆಂಜ್ ಅನ್ನೋ ರೀತಿಯಲ್ಲಿ. ಆದರೆ ಆ ರಿವೆಂಜ್ ಅನ್ನೋದು ಮುಂದೆ ಆತನಿಗೆ ಯಾವ ರೀತಿ ಕರ್ಮ ಆಯಿತು, ಸತ್ತ ಮೇಲೂ ಕೂಡ ಆತನಿಗೆ ನೆಮ್ಮದಿ ಅನ್ನೋದು ಸಿಗಲಿಲ್ಲ, ಅವನ ಜೊತೆ ಯಾರೂ ಇರಲಿಲ್ಲ, ಅವನ ಆತ್ಮಕ್ಕೆ ನೆಲೆ ಅನ್ನೋದೇ ಇರಲಿಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ಯಾವತ್ತೂ ಒಳ್ಳೆ ಕೆಲಸನೇ ಮಾಡಬೇಕು, ಒಳ್ಳೆ ಉದ್ದೇಶವನ್ನೇ ಇಟ್ಕೊಂಡು ನಮ್ಮ ಸ್ಥಿತಪ್ರಜ್ಞವನ್ನು ಬಳಸಬೇಕು ಅನ್ನೋದಕ್ಕೆ ಈ ಒಂದು ಕಥೆ ಸಾಕ್ಷಿಯಾಗತ್ತೆ. ಶ್ರೀರಾಮಚಂದ್ರ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ, ಸೀತಾಮಾತೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಲು, ಅದು ಎಲ್ಲದಕ್ಕೂ ಕೂಡ ಒಂದು ಲೆಕ್ಕಾಚಾರ ಅನ್ನೋದು ಇತ್ತು. ಆದರೆ ನಮಗೆ ಆದರ್ಶ ಏನಾಗುತ್ತೆ ಅಂತಂದರೆ, ಅದು ಎಲ್ಲವನ್ನು ಮೀರಿ ನಮ್ಮ ಜೀವನ ನಮಗೆ ಎಷ್ಟೇ ಚಾಲೆಂಜಸ್ಸನ್ನು ಕೊಟ್ಟರೂ ಕೂಡ ನಾವು ಧೈರ್ಯವಾಗಿ ಅದನ್ನು ಎದುರಿಸ್ತೀವಿ, ನಾವು ನ್ಯಾಯ ನೀತಿ ಧರ್ಮದ ದಾರಿಯಿಂದ ಆ ಕಡೆ ಈ ಕಡೆ ಕದಲೋದಿಲ್ಲ ಅನ್ನುವಂಥ ಆದರ್ಶ ಯಾವಾಗ ಸಿಗುತ್ತೆ, ಅಂಥ ವ್ಯಕ್ತಿಗಳೇ ಮುಂದೆ ದೇವರಾಗೋಕ್ಕೆ ಸಾಧ್ಯ. ಶ್ರೀರಾಮಚಂದ್ರ ಎಷ್ಟೋ ಜನ ದೇವರು ಅಲ್ಲ ಅಂತ ಹೇಳೋರಿದ್ದಾರೆ. ಡೆಫಿನೆಟ್ಲಿ ಮನುಷ್ಯನಾಗಿ ಮನುಷ್ಯನ ರೀತಿಯಲ್ಲಿ ಬದುಕಿರುವಂತಹ ವ್ಯಕ್ತಿ ಯಾವಾಗ ದೇವರಾಗ್ತಾನೆ ಅಂತಂದರೆ, ಮನುಷ್ಯರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲದಂತಹ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಾಗ, ಅದು ಯಾವ ಕಾರಣಕ್ಕೆ, ಲೋಕ ಕಲ್ಯಾಣದ ಸಲುವಾಗಿ, ಆಗ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವರಾಗ್ತಾನೆ. ದೇವರು ಅಂತಂದರೆ ಎಲ್ಲೋ ಯಾವುದೋ ಲೋಕದಲ್ಲಿ ನಮಗೆ ಕಾಣದೇ ಇರೋ ರೀತಿಯಲ್ಲಿ ಇರೋದಲ್ಲ, ನಮ್ಮ ಒಳಗಡೆ ಇರೋದು. ಆ ಒಳಗಡೆ ಇರುವಂತಹ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಎಲ್ರಿಗೂ ಏನು ಒಳ್ಳೆಯದು, ಸ್ವಂತ ಇಚ್ಛೆಯನ್ನು ಸ್ವಂತ ಲಾಭವನ್ನು ಪಕ್ಕಕ್ಕಿಟ್ಟು ಪ್ರತಿಯೊಬ್ಬರಲ್ಲೂ ನನ್ನ ಅಂಶವನ್ನು ಕಾಣೋದೇ ದೈವತ್ವ.
ಅದಕ್ಕೋಸ್ಕರನೇ ನಾವು ಇವತ್ತಿಗೂ ಜೈ ಶ್ರೀರಾಮ್ ಅಂತ ಹೇಳೋದು, ಮರ್ಯಾದಾ ಪುರುಷೋತ್ತಮ ಅಂತ ಆತನನ್ನು ಕರೆಯೋದು, ಅದಕ್ಕೆ ಅವನು ನಮಗೆ ದೇವರಾಗಿರೋದು. ಇದಾಗಿತ್ತು ಈ ವಾರದ ಸನಾತನ ಕಥನ. ಈ ಕಥೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಈ ಒಂದು ಕಥೆಯನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಕ್ ಸೇಮ್ ಟೈಮ್ ಶಾರ್ಪ್ 9:00 ಮತ್ತೆ ನಮ್ಮ ನಿಮ್ಮ ಭೇಟಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು.